ರಾಜ್ಯ ರಾಜಕೀಯದಲ್ಲಿ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಸಿಂದಗಿ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿ ಬಾರಿಸಿದೆ. ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ರಮೇಶ ಭೂಸನೂರ. ಫಲಿತಾಂಶ ಹೊರಬರುವುದರೊಂದಿಗೆ ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ಸೋಲಿಗೆ ಕಾರಣ ಆದ ಅಂಶಗಳು ಯಾವುವು ಎಂಬ ಬಗ್ಗೆ ಚರ್ಚೆಯೂ ಶುರುವಾಗಿದೆ. ಒಂದು ತಿಂಗಳ ಕಾಲ ರಾಜಕೀಯ ದಿಗ್ಗಜರ ವಾಕ್ಸಮರ ಏಟು ತಿರುಗೇಟಿಗೆ ಕಾರಣ ಆಗಿದ್ದ ಸಿಂದಗಿ ಅಖಾಡದಲ್ಲಿ ಬಿಜೆಪಿ ತಂತ್ರಗಳು ಫಲ ನೀಡಿವೆ. ಸಿಂದಗಿ ಕ್ಷೇತ್ರದ ವಿವಿಧ ಜಾತಿ ಸಮುದಾಯಗಳನ್ನು ಮತಗಳನ್ನಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕಮಲಪಾಳಯ. ಉಸ್ತುವಾರಿ ವಹಿಸಿದ್ದ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರ ತಂತ್ರಗಳು ಫಲ ನೀಡಿವೆ. ಬೂತ್ ಅಧ್ಯಕ್ಷರು, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಇದೊಂದು ಚೈನ್ ಆರ್ಗನೈಸೇಷನ್. ಆ ಚೈನ್ ಆರ್ಗನೈಸೇಷನ್ ನಾವು ಬಸವ ಕಲ್ಯಾಣದಲ್ಲಿಯೂ ಮಾಡಿದ್ದೀವಿ, ಇವತ್ತು ಇಲ್ಲಿನೂ ಮಾಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಒಟ್ಟು 1,62,751 ಮಂದಿ ಹಕ್ಕು ಚಲಾಯಿಸಿದ್ದರು. ಇದರಲ್ಲಿ ರಮೇಶ ಭೂಸನೂರ ಅವರು 93,865 ಮತ ಪಡೆದು ವಿಜಯದ ನಗೆ ಬೀರಿದರೆ 62,680 ಮತಗಳನ್ನು ಪಡೆದ ಕಾಂಗ್ರೆಸ್ನ ಅಶೋಕ ಮನಗೂಳಿ ಸೋಲು ಅನುಭವಿಸಿದರು. ಜೆಡಿಎಸ್ನ ನಾಜಿಯಾ ಅಂಗಡಿ 4,353 ಮತಗಳನ್ನಷ್ಟೇ ಪಡೆದು ಠೇವಣಿ ಕಳೆದುಕೊಂಡಿದ್ದಾರೆ. ಯಾವ ಅಭ್ಯರ್ಥಿಯೂ ಬೇಡ ಅಂದವರ ಸಂಖ್ಯೆ, ಅಂದರೆ ನೋಟಾ ಚಲಾಯಿಸಿದವರು 1,031 ಮಂದಿ. ತಮ್ಮ ಗೆಲುವಿಗೆ ಬಿಜೆಪಿ ನಾಯಕರ ಒಗ್ಗಟ್ಟು ಕಾರಣ ಎನ್ನುವ ರಮೇಶ ಭೂಸನೂರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಭರವಸೆ ನೀಡುತ್ತಾರೆ. ನಾವು ಬಹುಶಃ ನಾವು ಸುಲಭವಾಗಿ ಗೆಲ್ಲಬಹುದು. ನಾನು ಹೇಳಿದ್ರಲ್ಲಿ ಬಂದ ಫಸ್ಟ್ ಒಳಗೆ ಪ್ರವೇಶ ಮಾಡೋದು 25,000 ಅಂತರದಿಂದ ಗೆಲ್ತೇವೆ. ಇವತ್ತು 30,700 ಆಗಿತ್ತು. 32,000 ಇವತ್ತು ನಿರೀಕ್ಷೆ ಮುಟ್ಟಿದ್ರೆ. ಬಹುಶಃ ಇಂಥ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅಭಿನಂದಿಸಿ ನಿಮ್ಮ ಮುಖಾಂತರ ಸಿಂದಗಿ ಕ್ಷೇತ್ರದಲ್ಲಿನ ವಿವಿಧ ಜಾತಿ ಸಮುದಾಯಗಳ ಸಮೀಕರಣ ರಮೇಶ ಭೂಸನೂರ ಅವರು 2018ರಲ್ಲಿ ಸೋತರೂ ಕೂಡ ಜನರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದು ಹಾಗೂ ತಳಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ನೀಡಿದ ಒತ್ತು ಅವರ ಗೆಲುವಿಗೆ ಪ್ರಮುಖ ಕಾರಣ. ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇರುವುದು, ಮುಖ್ಯಮಂತ್ರಿ ಸೇರಿದಂತೆ ಪಕ್ಷದ ಘಟಾನುಘಟಿ ನಾಯಕರೇ ಪ್ರಚಾರದ ಮುಂಚೂಣಿಯಲ್ಲಿ ಇದ್ದದ್ದು, ತಳವಾರ ಪರಿವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದಾಗಿ ಘೋಷಿಸಿದ್ದು ಕೂಡ ಬಿಜೆಪಿ ಗೆಲುವಿಗೆ ಕೊಡುಗೆ ನೀಡಿವೆ. ಪ್ರಧಾನಮಂತ್ರಿ ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರ ಸಾಧನೆ ಕಾರ್ಯವೈಖರಿಯನ್ನು ಮೆಚ್ಚಿ ಇವತ್ತು ಜನಸಾಮಾನ್ಯರು, ಮತಬಾಂಧವರು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಬಹಳ ಅಂತರದಿಂದ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಆಡಳಿತ ಯಂತ್ರ ದುರುಪಯೋಗವೇ ಬಿಜೆಪಿ ಗೆಲುವಿಗೆ ಕಾರಣ ಆಯಿತು ಅನ್ನುತ್ತಾರೆ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅಶೋಕ ಮನಗೂಳಿ. ಬಿಜೆಪಿಯ ಒಂದು ಸರ್ಕಾರದ ಒಂದು ಆಡಳಿತ ಯಂತ್ರದ ದುರುಪಯೋಗ, ಅದರ ಜೊತೆಗೆ ಸಾಕಷ್ಟು ದುಡ್ಡಿನ ಸುರಿಮಳೆಗಳನ್ನು ಸುರಿಯುವ ಮೂಲಕ ಇವತ್ತು ಮತದಾರರಲ್ಲಿ ಗೊಂದಲ ಮೂಡಿಸಿ ಇವತ್ತು ಈ ಚುನಾವಣೆಯಲ್ಲಿ ನನಗೆ ಸೋಲಾಗೈತೆ. ಈ ಸಂದರ್ಭದಲ್ಲಿ ಅಶೋಕ ಮನಗೂಳಿ ಜೆಡಿಎಸ್ನಿಂದ ವಲಸೆ ಬಂದು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಕಾರಣಕ್ಕೆ ಟಿಕೆಟ್ ವಂಚಿತ ಮೂಲ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸದೇ ಇರುವುದು, ಅಹಿಂದ ವರ್ಗವನ್ನು ಸಂಪೂರ್ಣ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿನ ನಿರ್ಲಕ್ಷ್ಯ, ತಳಮಟ್ಟದಲ್ಲಿ ಮತದಾರರ ಮನವೊಲಿಕೆಗೆ ನಡೆಯದ ಪ್ರಯತ್ನ ಹಾಗೂ ದಿವಂಗತ ಎಂಸಿ ಮನಗೂಳಿ ಸಚಿವರು ಶಾಸಕರು ಆಗಿದ್ದಾಗ ಅವರ ಪುತ್ರ ಅಶೋಕ ಮನಗೂಳಿ ಅವರು ಜನಸಾಮಾನ್ಯರಿಗೆ ಸ್ಪಂದಿಸಲಿಲ್ಲ ಎಂಬ ಆರೋಪ ಮತ್ತು ಎಂಸಿ ಮನಗೂಳಿ ಅವರ ನಿಧನದ ಅನುಕಂಪ ಕೈ ಹಿಡಿಯದಿರುವುದು ಅಶೋಕ ಅವರ ಸೋಲಿಗೆ ಕಾರಣವಾಗಿದೆ. ಇನ್ನು ಕಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ಅಂಗಡಿ ಠೇವಣಿ ಕಳೆದುಕೊಂಡಿದ್ದಾರೆ. ಈ ಮೂಲಕ ಸಿಂದಗಿ ಕ್ಷೇತ್ರವನ್ನು ಜೆಡಿಎಸ್ ಕಳೆದುಕೊಂಡಿದೆ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರ ಇಡೀ ಪರಿವಾರವೇ ಸಿಂದಗಿಯಲ್ಲಿ ಬೀಡು ಬಿಟ್ಟು ನಡೆಸಿದ ಹೋರಾಟಕ್ಕೆ ಕ್ಷೇತ್ರದ ಮತದಾರರು ಸೊಪ್ಪು ಹಾಕಿಲ್ಲ. ಉಪಕಥನ ಮುಗಿದಿದೆ. ಇನ್ನುಳಿದ ಕೇವಲ 1.5 ವರ್ಷದ ಅವಧಿಗೆ ಆಯ್ಕೆ ಆಗಿರುವ ರಮೇಶ ಭೂಸನೂರ ಚುನಾವಣೆಯಲ್ಲಿ ಪಕ್ಷ ನೀಡಿದ ಭರವಸೆ ಈಡೇರಿಕೆಗೆ ಆದ್ಯತೆ ನೀಡಬೇಕು. 2023ರಲ್ಲಿ ಎದುರಾಗುವ ಸಾರ್ವತ್ರಿಕ ಚುನಾವಣೆ ವೇಳೆಗೆ ಈ ಮಾತು ಉಳಿಸಿಕೊಳ್ಳಬೇಕು ಎಂಬ ಹಕ್ಕೊತ್ತಾಯ ಕ್ಷೇತ್ರದ ಮತದಾರರದ್ದು.